ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಶಿರಾ ನಗರದ ಪ್ರವಾಸಿ ಮಂದಿರದ ಬಳಿ ಇರುವ ಪಾರ್ಕಿನಲ್ಲಿ ಮಕ್ಕಳು ಆಟ ಆಡುವ ಪರಿಕರಗಳು ಹಾಳಾಗಿದ್ದು ಹೊಸದಾಗಿ ಅಳವಡಿಸಬೇಕೆಂಬ ಪುಟ್ಟ ಬಾಲಕಿಯ ಮನವಿಗೆ ಸ್ಪಂದಿಸಿದ ಶಾಸಕ ಡಾಕ್ಟರ್ ಸಿಎಂ ರಾಜೇಶ್ ಗೌಡ್ರು. ಶ್ರೀ ಟಿವಿ ವೀಕ್ಷಕರೇ, ಈಗ ನಾವು ಐಬಿ ಪಕ್ಕದಲ್ಲಿರುವ ಪಾರ್ಕ್ ಬಳಿ ಇದ್ದೇವೆ. ಈ ಪಾರ್ಕ್ನಲ್ಲಿ ಮಕ್ಕಳು ಆಡೋದಕ್ಕೆ ಯಾವುದೇ ಆಟದ ಪರಿಕರಗಳು ಇಲ್ಲ ಅಂತ ಹೇಳಿಬಿಟ್ಟು ಒಬ್ಬ ಪುಟ್ಟ ಬಾಲಕಿ ರಾಜೇಶ್ ಗೌಡ್ರು, ಶಾಸಕರಾದ ರಾಜೇಶ್ ಗೌಡ್ರಿಗೆ ಮನವಿ ಮಾಡಿದ ಹಿನ್ನೆಲೆಯಲ್ಲಿ ರಾಜೇಶ್ ಗೌಡ್ರು ಈ ಪಾರ್ಕಿಗೆ ಭೇಟಿ ನೀಡ್ತಾ ಇದ್ದಾರೆ. ಭೇಟಿ ನೀಡಿ ಪುಟ್ಟ ಬಾಲಕಿಗೆ ಸ್ಪಂದಿಸಿ ಮಕ್ಕಳಿಗೆ ಆಟ ಆಡೋದಕ್ಕೆ ವ್ಯವಸ್ಥೆ ಆಗೋ ಪರಿಕರಗಳನ್ನ ನೀಡೋದಕ್ಕೆ ಮುಂದಾಗಿದ್ದಾರೆ. ನಗರ ಆಯುಕ್ತರಾದ ಪರಮೇಶ್ವರ್ ಆಗಮಿಸ್ತಿದ್ದಾರೆ, ಜೊತೆಗೆ ಶಾಸಕರಾದ ರಾಜೇಶ್ ಗೌಡ್ರು ನೂತನವಾಗಿ ನಿರ್ಮಿಸಿರುವ ಅಂಬೇಡ್ಕರ್ ಪುತ್ಥಳಿ ಇನ್ನೂ ಅನಾವರಣಗೊಂಡಿಲ್ಲ. ಈ ಬಗ್ಗೆ ಶಾಸಕರು ನಗರಸಭೆ ಆಯುಕ್ತರಿಂದ ವಿವರಣೆ ಪಡೆಯುತ್ತಿದ್ದಾರೆ. ಸರ್ ನಮಸ್ತೆ ಸರ್, ಇದು ಪುಟ್ಟ ಬಾಲಕಿ ಒಬ್ಬರು ನಿಮಗೆ ಮನವಿ ಸಲ್ಲಿಸಿದ್ರಂತೆ ಈ ಥರ ಆಟದ ಪರಿಕರಗಳಿಲ್ಲ ಒದಗಿಸ್ಬೇಕು ಅಂತ, ಅದ್ರ ಬಗ್ಗೆ ಏನು ಹೇಳ್ತಿದ್ರು? ಆ ನಿಟ್ಟಿನಲ್ಲೇ ಇವತ್ತು ಇಲ್ಲಿ ಈ ಒಂದು ಪಾರ್ಕನ್ನು ನೋಡಲಿಕ್ಕೆ ನಮ್ಮ ಆಯುಕ್ತರ ಜೊತೆ ಬಂದಿದ್ದೀವಿ. ಇಲ್ಲಿ ಇನ್ನೂ ಈ ಪಾರ್ಕ್ನ ಉತ್ತಮವಾಗಿ ಅಭಿವೃದ್ಧಿಗೊಳಿಸಿ ಇನ್ನೂ ಹೆಚ್ಚಿನದಾಗಿ ಗಿಡಗಳನ್ನು ಇಲ್ಲಿ ನಡೆಸಿ ಇಲ್ಲಿ ಈ ಅಂಬೇಡ್ಕರ್ ಸ್ಟ್ಯಾಚು ಬೇರೆ ಒಂದು ಉದ್ಘಾಟನೆ ಆಗೋ ಒಂದು ಇದರಲ್ಲಿದೆ. ನೀತಿ ಸಮಿತಿ ಆದ ನಂತರ ಅದು ಸಂಬಂಧಪಟ್ಟ ನಮ್ಮ ಲೋಕಸಭಾ ಸದಸ್ಯರು ಮತ್ತು ಅಧಿಕಾರಿಗಳನ್ನೆಲ್ಲ ಕರೆಸಿ ಇದನ್ನು ಉದ್ಘಾಟನೆ ಮಾಡ್ತೀವಿ. ಇಲ್ಲಿ ಮಾಡಿ ಇಲ್ಲಿ ಹೆಚ್ಚಿನದಾಗಿ ಈ ಪಾರ್ಕ್ ಅಲ್ಲದೇ ಶಿರಾ ಕ್ಷೇತ್ರ ಶಿರಾ ನಗರದಲ್ಲಿ ಇದು ಎಲ್ಲಿ ಇಲ್ಲಿ ಸ್ಥಳಗಳಿದ್ದಾವೋ ಅದನ್ನು ಪರಿಶೀಲನೆ ಮಾಡಿ ಅವನು ಕೂಡ ನಾವು ಮುಂದಿನ ದಿನಗಳಲ್ಲಿ ಅಭಿವೃದ್ಧಿ ಮಾಡೋ ಒಂದು ಗಿಡದಲ್ಲಿ ಕೆಲಸ ಮಾಡ್ತೀವಿ. ಸರ್, ಭಾಳಷ್ಟು ಋತುರು ಇಲ್ಲಿ ವಾಕ್ ಮಾಡ್ತಾಯಿದ್ರು ಬೆಳಗ್ಗೆ ಸಂಜೆ, ಅದಕ್ಕೆ ಈಗ ಅವಕಾಶ ಆಗ್ತಿಲ್ಲ, ಅದಕ್ಕೇನಾದರೂ ಅವಕಾಶ ಮಾಡಿಕೊಡ್ತೀರಿ ಸರ್? ಖಂಡಿತವಾಗಿ ಈಗಾಗಲೇ ಆಯುಕ್ತರಿಗೆ ಹೇಳಿದ್ದೀನಿ ನಾನು, ಸೂಕ್ತ ಕ್ರಮ ತೊಗೊಂಡು ಇಲ್ಲಿ ಒಂದು ವಾಯುವಿಹಾರ ಬೆಳಿ ಮುಂಜಾನೆ ವಾಯುವಿಹಾರಕ್ಕೆ ಬರೋದು ಇವರು ಇದ್ದರು ಜಾಸ್ತಿ ಬರ್ತಾರೆ ಮತ್ತು ಯಂಗ್ಸ್ಟರ್ಸು ಬರ್ತಾರೆ, ಅವ್ರಿಗೆ ಒಂದು ಪಾರ್ಕ್ ಒಳಗಡೆ ಬಂದು ಹೊರಗಡೆಗೆ ಹೋಗ್ಲಿಕ್ಕೆ ಒಂದು ಅವಕಾಶ ಮಾಡಿಕೊಡಿ. ಚೆನ್ನಾಗಿದೆ, ಇಲ್ಲಿ ಹಸಿರಿನ ವಾತಾವರಣ ಚೆನ್ನಾಗಿದೆ ಪಾರ್ಕ್ ಒಳಗಡೆ, ಅದರಿಂದ ಒಂದು ಮಾಡ್ಕೊಳ್ಳಿಕ್ಕೆ ಹೇಳಿದ್ದೀನಿ. ಕೂಡಲೇ ಅದರ ಬಗ್ಗೆ ಥ್ಯಾಂಕ್ ಯು. ಶಿರಾ ತಾಲೂಕಿನ ಪಟ್ಟನಾಯಕನಹಳ್ಳಿ ಸ್ಫಟಿಕಪುರಿ ಮಹಾಸಂಸ್ಥಾನ ಮಠದಲ್ಲಿ ನಡೆದ ಶ್ರೀ ಓಂಕಾರೇಶ್ವರ ಸ್ವಾಮಿ ಲಕ್ಷ ದೀಪೋತ್ಸವ ಉತ್ಸವದಲ್ಲಿ ಓಂಕಾರೇಶ್ವರ ಸ್ವಾಮಿಗೆ ಪೀಠಾಧ್ಯಕ್ಷರಾದ ಶ್ರೀ 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 ನಂಜಾವಧೂತ ಮಹಾಸ್ವಾಮಿಗಳು ವಿಶೇಷ ಪೂಜೆ ಸಲ್ಲಿಸಿದರು. ಶಿರಾ ತಾಲೂಕಿನ ಪಟ್ಟನಾಯಕನಹಳ್ಳಿ ಸ್ಫಟಿಕಪುರಿ ಮಹಾಸಂಸ್ಥಾನ ಮಠದಲ್ಲಿ ಇವತ್ತು ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ಪರಮ ಪೂಜ್ಯ ಶ್ರೀ ನಂಜಾವಧೂತ ಸ್ವಾಮೀಜಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಇವತ್ತು ದೀಪೋತ್ಸವಕ್ಕೆ ಚಾಲನೆ ನೀಡಲಾಗ್ತಾ ಇದೆ. ಅಧ್ಯಕ್ಷರಾದ ಪ್ರಭು ಪೂಜ್ಯ ನಂಜಾವಧೂತ ಸ್ವಾಮೀಜಿಗಳು ಭಕ್ತಾದಿಗಳಿಗೆ ಪ್ರಸಾದ ವಿತರಣೆ ಮಾಡೋ ಮೂಲಕ ಇವತ್ತು ಲಕ್ಷಾದೀಪೋತ್ಸವ ಕಾರ್ಯಕ್ರಮ ವಿಶೇಷ ರೂಪ ಪಡ್ಕೊಂಡಿದೆ. ಸಹಸ್ರಾರು ಸಂಖ್ಯೆಯಲ್ಲಿ ದೀಪ ಹಚ್ಚಿದ್ದಾರೆ. ಅಕ್ಕಪಕ್ಕದ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುವ ಮೂಲಕ ಇಲ್ಲಿ ಒಂದು ಜಾತ್ರಾ ಮಹೋತ್ಸವದ ಕಡೆ ಪಡ್ಕೊಂಡಿದೆ. ಶಿರಾ ತಾಲೂಕಿನ ಪಟ್ಟನಾಯಕನಹಳ್ಳಿ ಐತಿಹಾಸಿಕ ಪ್ರಸಿದ್ಧ ಸ್ಫಟಿಕಪುರಿ ಮಹಾಸಂಸ್ಥಾನ ಮಠದಲ್ಲಿ ಇವತ್ತು ಶ್ರೀ ಓಂಕಾರೇಶ್ವರ ಸ್ವಾಮಿ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ವಿಶೇಷ ರೂಪದಲ್ಲಿ ನಡೀತಾ ಇದೆ. ಅಕ್ಕಪಕ್ಕದ ಸಹಸ್ರಾರು ಗ್ರಾಮಸ್ಥರು ಇವತ್ತು
ದೀಪ ಹಚ್ಚುವ ಮೂಲಕ ತನ್ನ ಭಕ್ತಿ ಪ್ರದರ್ಶನ ಮಾಡ್ತಾ ಇದ್ದಾರೆ ಪರಮ ಪೂಜ್ಯ ಶ್ರೀಗಳು ಇವತ್ತು ಆಗಮಿಸಿದಂತ ಭಕ್ತ ಸಮೂಹಕ್ಕೆ ಪ್ರಸಾದ ವಿತರಣೆ ಮಾಡುವಂತ ಕಾರ್ಯಕ್ರಮವನ್ನು ಖುದ್ದಾಗಿ ಮಾಡ್ತಾ ಇದ್ದಾರೆ ಲಕ್ಷದೀಪೋತ್ಸವ ಕಾರ್ಯಕ್ರಮ ವಿಶೇಷ ರೂಪದಲ್ಲಿ ನಡೆಯತಾ ಇದೆ ಪಟ್ಟಣದಲ್ಲಿ ಸ್ಫಟಿಕಪುರಿ ಮಹಾಸಂಸ್ಥಾನ ಮಠದಲ್ಲಿ ಇವತ್ತು ವಿಶೇಷ ರೂಪದಲ್ಲಿ ಆಯೋಜನೆ ಮಾಡಲಾಗಿದೆ ಇವತ್ತು ಸ್ಫಟಿಕಪುರಿ ಮಹಾಸಂಸ್ಥಾನದಲ್ಲಿ ಅತ್ಯಂತ ಶ್ರದ್ಧೆಯಿಂದ ಭಕ್ತಿಯಿಂದ ಭಕ್ತಾದಿಗಳೆಲ್ಲರೂ ಕೂಡ ಓಂಕಾರೇಶ್ವರನಿಗೆ ಬೆಳಗಿನಿಂದಲೂ ಕೂಡ ವಿಶೇಷವಾದ ಅಭಿಷೇಕ ಪೂಜೆ ಮತ್ತು ಈಗ ದೀಪೋತ್ಸವವನ್ನು ತುಂಬ ಸಂಪ್ರದಾಯಬದ್ಧವಾಗಿ ಭಗವಂತನಿಗೆ ಸಹಸ್ರಾರು ದೀಪಗಳನ್ನು ಹಚ್ಚೋದ್ರ ಮೂಲಕ ತಮ್ಮ ಶ್ರದ್ಧೆಯನ್ನು ಭಕ್ತಿಯನ್ನು ಶುದ್ಧಾಂತಕರಣವನ್ನು ಭಗವಂತನ ಸನ್ನಿಧಿಗೆ ಅರ್ಪಣೆ ಮಾಡಿದ್ದಾರೆ ಎಲ್ಲರೂ ಕೂಡ ಗೊತ್ತಿರುವಂತೆ ಜಗತ್ತಿನೆಲ್ಲ ಅಂಧಕಾರವನ್ನು ಭಗವಂತ ಹೋಗ್ಲಾಡಿಸಿ ಬೆಳಕನ್ನು ಎಲ್ಲರ ಜೀವನದಲ್ಲಿ ತರಬೇಕು ಜಗತ್ತಿನ ದುಷ್ಟಶಕ್ತಿಗಳು ಹೆಚ್ಚಾದಾಗ ಸಾಕ್ಷಾತ್ ಭಗವಂತನೇ ಧರೆಗಿಳಿದು ಬಂದು ಅವರನ್ನು ಸಂಹಾರ ಮಾಡಿ ಜಗತ್ತಿಗೆ ಹೊಸ ಬೆಳಕನ್ನು ಕೊಡುವಂಥ ಹಬ್ಬ ಇದು ನರಕ ಚತುರ್ದಶಿ ಈ ಮಾಸ ಕಾರ್ತಿಕ ಮಾಸವನ್ನು ಬೆಳಕಿನ ಹಬ್ಬವಾಗಿ ಇಡೀ ದೇಶ ಆಚರಣೆ ಮಾಡುತ್ತದೆ ತನ್ನಿಮಿತ್ತ ಇವತ್ತು ಶ್ರೀ ಕ್ಷೇತ್ರದಲ್ಲಿ ಈ ದಿವಸ ಸಹಸ್ರಾರು ದೀಪಗಳನ್ನು ಹಚ್ಚೋದ್ರ ಮೂಲಕ ನಾವು ಆಚರಣೆ ಮಾಡ್ತಾ ಇದ್ದೇವೆ ಭಗವಂತನನ್ನು ಕೇಳೋದಿಷ್ಟೇನೆ ಜಗತ್ತಿಗೆ ಅಂಟಿರುವಂಥ ಎಲ್ಲ ದುಷ್ಟಶಕ್ತಿಗಳನ್ನು ಓಂಕಾರೇಶ್ವರ ನಿವಾರಣೆ ಮಾಡಲಿ ತನ್ನ ನಿಮಿತ್ತ ಇವತ್ತು ನಾವೇನೇನು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀವಿ ರೋಗ ರುಜಿನವನ್ನು ಎದುರಿಸ್ತಾ ಇದ್ದೀವಿ ಬಹುಶಃ ಇಡೀ ಜಗತ್ತೇ ಕಂಡರಿಯದಂಥ ಒಂದು ರೋಗ ಕೋವಿಡ್ ಈ ಕೋವಿಡ್ 19 ಇಡೀ ಒಂದು ಒಂದೂವರೆ ವರ್ಷ ನಮ್ಮೆಲ್ಲರನ್ನು ಕೂಡ ಕಾಡಿದೆ ಈ ದೀಪದ ಬೆಳಗು ಹೇಗೆ ಪ್ರಜ್ವಲಿಸ್ತಾ ಇದೆ ಆ ರೀತಿಯೇ ಆ ರೋಗ ಕೂಡ ತನ್ನ ಗುಣವನ್ನು ಕಡಿಮೆ ಮಾಡಿಕೊಂಡು ನಾವೆಲ್ಲರೂ ಕೂಡ ನಿರ್ಗುಣಗಳಾಗಿ ನಿರ್ರೋಗಿಗಳಾಗಿ ಆರೋಗ್ಯವಂತರಾಗಿ ಭಗವಂತನ ಕೃಪೆಗೆ ಪಾತ್ರರಾಗಬೇಕಾಗ್ತದೆ ಹಾಗೆಯೇ ನಮ್ಮಲ್ಲಿರುವಂಥ ಎಲ್ಲ ದುಷ್ಟಶಕ್ತಿಗಳನ್ನು ಕೂಡ ಹಾವು ಸಂಹಾರ ಮಾಡಿಕೊಂಡು ಇದೆಲ್ಲ ಒಂದು ಸಾಂಕೇತಿಕ ಆಚರಣೆ ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ನಮ್ಮ ಒಳ ಮನಸ್ಸಿನ ಕತ್ತಲೆಯನ್ನು ನಾವು ಹೋಗ್ಲಾಡಿಸ್ಕೊಂಡಿಲ್ಲ ಹಾಗೆ ಅಂತ ಹೇಳಿದ್ರೆ ಹೊರಗಿನ ಬೆಳಕು ನಮಗೆ ಕಾಣಲಿಕ್ಕೆ ಸಾಧ್ಯವಿಲ್ಲ ಅದರಿಂದ ನಮ್ಮೊಳಗೆ ನಾವು ದೀಪವನ್ನು ಹಚ್ಚಬೇಕಾಗ್ತದೆ ಅಂಥ ಅಂಧಕಾರವನ್ನು ನಾವೆಲ್ಲರೂ ಕೂಡ ಹೋಗ್ಲಾಡಿಸಿ ನಮಗೂ ಒಳಿತನ್ನು ಮಾಡಿಕೊಂಡು ನಮ್ಮ ಸುತ್ತಲಿರುವಂತಹ ಜನಗಳಿಗೂ ಕೂಡ ಒಳಿತನ ಮಾಡುವಂಥ ಗುಣಗಳನ್ನು ನಾವು ಬೆಳೆಸ್ಕೊಂಡ್ರೆ ಮಾತ್ರ ನಮ್ಮ ಬದುಕು ಹೊಸನಾಗಲಿಕ್ಕೆ ಸಾಧ್ಯ ತನ್ನಿಮಿತ್ತ ಈ ದೇಶ ಕಂಟಿರುವಂಥ ಎಲ್ಲ ಸಮಸ್ಯೆಗಳು ಈ ಜಗತ್ತಿಗೆ ಅಂಟಿರುವಂಥ ಎಲ್ಲ ಸಮಸ್ಯೆಗಳು ಭಗವಂತ ಕೊನೆ ಮಾಡಲಿ ಎಲ್ಲರ ಬದುಕನ್ನು ಕೂಡ
ಹಸನು ಮಾಡಲಿ ಎಲ್ಲರ ಬದುಕಿನಲ್ಲೂ ಕೂಡ ಸುಖ ಸಮೃದ್ಧಿಯನ್ನು ಆರೋಗ್ಯಪೂರ್ಣ ಬದುಕನ್ನು ಸದಾ ಕರುಣಿಸಲಿ ಆಗಿ ಅಂತೇಳಿ ತುಂಬು ಹೃದಯದಿಂದ ಹಾರೈಸಿ ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ ಇದು ಜನಪ್ರಧ್ವನಿ